ಸಿಎಎ ಎನ್ಆರ್ಸಿ ಕಾಯ್ದೆ ಪ್ರಜಾಪ್ರಭುತ್ವಕ್ಕೆ ಕಪ್ಪು ಚುಕ್ಕೆ ಅಂತ ಪ್ರಿಯಾಂಕಾ ವಾದ್ರಾ ಹೇಳಿಕೆಯ ಹಿನ್ನೆಲೆ. ಪ್ರಿಯಾಂಕಾ ವಾದ್ರಾ ವಿರುದ್ಧ ಬೀದರ್ನ ಸಂಸದ ಭಗವಂತ ಖೂಬಾ ಕಿಡಿಕಾರಿರುವಂಥದ್ದು. ಬೀದರ್ನಲ್ಲಿ ಮಾತನಾಡಿದಂತಹ ಒಂದು ಭಗವಂತ ಖೂಬಾ, ಗಾಂಧಿ ಕುಟುಂಬದವರೇ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೇರಿದ್ದು. ಪ್ರಿಯಾಂಕಾ ವಾದ್ರಾ ಒಬ್ಬರು ಕೂಡ ನಗರ ನಕ್ಸಲರು, ಅವರು ನಗರ ನಕ್ಸಲರ ಹೆಡ್, ಸಂವಿಧಾನಕ್ಕೆ ಕಪ್ಪು ಚುಕ್ಕೆ ತರುವವರು, ಕಾಂಗ್ರೆಸ್ನವರು, ಬಿಜೆಪಿ ಅವರಲ್ಲ ಎಂದು ಖೂಬಾ ವಿರುದ್ಧ ಪ್ರಿಯಾಂಕಾ ವಿರುದ್ಧ ಒಂದು ಭಗವಂತ ಖೂಬಾ ಗುಡುಗಿರುವಂಥದ್ದು. ಅವರು ಬಹಿರಂಗವಾಗಿ ಯಾರ್ಯಾರ ಹತ್ರ ನಿಮ್ಮ ಹತ್ರ ವಿಡಿಯೋಗಳು ರೆಕಾರ್ಡ್ ಮಾಡಿದ್ರೆ ಕೊಡ್ರಿ ಅಂತ ಎಲ್ಲೂ ಹಳಿದಿದೆಯೋ ಹೊಸದಿದೆ ಅನ್ನೋ ಪರೀಕ್ಷೆಗಿದ್ದೇ ಮತ್ತು ಸರ್ಕಾರ ಹಳಿದು ತಗೊಂಡು ಸೃಷ್ಟಿ ಮಾಡುವಂಥದ್ದು ಇವತ್ತಿನ ದಿನ ಅವಶ್ಯಕತೆ ಇದೆ. ಯಾಕಂದ್ರೆ ಮಂಗಳೂರಿನಲ್ಲಿ ಎಸ್ ಡಿ ಎಫ್ದವ್ರು ಇದ್ದಾರಲ್ಲ, ಅವರು ಕೇರಳದಲ್ಲಿ, ಅವರೆಲ್ಲ ಯಾವಾಗಲೂ ಬಂದಿದ್ದ ಗಲಭೆಗಳಲ್ಲಿ ಕೆಲಸ ಮಾಡಿ ಹೋಗಿದವರಿದ್ದಾರೆ. ಈಗ ಅವರನ್ನೇ ಬಂದಿದ್ದಂಥ ಸಾಕ್ಷಿಗಳಿದ್ದಾರೆ. ಆ ಕಾರಣಕ್ಕಾಗಿ ನಮ್ಮ ಮುಖ್ಯಮಂತ್ರಿಗಳು ಇನ್ನೂ ಅಲ್ಲಿ ಪರಿಹಾರ ಘೋಷಣೆ ಮಾಡಿಲ್ಲ. ಒಂದು ವೇಳೆ ಅಲ್ಲಿದ್ದು ಬಂದು ಒಂದು ವೇಳೆ ಸತ್ತೋಗಿದ್ರೆ ಅಲ್ಲಿ ಪರಿಹಾರ ಕೊಡೋದಿಲ್ಲ ಅಂತ ಒಂದು ನಿಲುವು ತಗೊಂಡಿದ್ದಾರೆ. ಅಮಾಯಕ ಇಲ್ಲ ಕೊಡೋದು ಪ್ರಶ್ನೆ ಇಲ್ಲ. ಈಗ ಉಲ್ಟಾ ಏನು ಸಾರ್ವಜನಿಕ ಅನ್ನುವಂಥ ಕಾರಣಕ್ಕೆಲ್ಲ ಅಮಾಯಕ ಇಲ್ಲ, ಅವ ಸ್ವತಃ ಬಂದು ಇಲ್ಲಿ ದಂಗಕೋರನ ಭಾಗವಹಿಸಿದ ಕಾರಣಕ್ಕಾಗಿ ಕೊಡಬಾರ್ದು ಅನ್ನೋ ನಿರ್ಣಯ ಬಂದ. ಪ್ರಥಮ ವರದಿ ಪೊಲೀಸ್ನಿಂದ ಬಂದೇ ಬರ್ತದೆ, ಪ್ರಥಮ ವರದಿ ಬಂದೇ ಬರ್ತದೆ. ಮುಖ್ಯಮಂತ್ರಿಗಳಿದ್ದಾರೆ ಅವ್ರ ಹತ್ರ ಘೋಷಣೆ ಮಾಡಿದ್ರು ಇಲ್ಲ ಅಂದ್ರೆ ಅಮಾಯಕರು ಸತ್ತಿದ್ರೆ ಕೊಡ್ಬೇಕನ್ನೋದು ಘೋಷಣೆ ಇತ್ತು. ಅವರಿಗೆ ಅವ ಸಮಯದ ಘೋಷಣೆ ಮಾಡೋಕ್ಕಾದ್ರೆ ಮಾಹಿತಿ ಇರ್ಲಿಕ್ಕಿಲ್ಲ. ಆಮೇಲೆ ಕಾಲ ಕಳೆದಂಗ ಎಲ್ಲ ಮಾಹಿತಿಗಳನ್ನ ಸ್ಪಷ್ಟಗೊಳ್ತಾ ಹೋದಾಗ ಅವಾಗ ಇದು ಇಲ್ಲ, ಇಂಥವ್ರನ್ನ ಈಗ ಒಂದು ಕಡಿಮೆ ಆಗ್ಬೇಕು. ಯಾಕಂದ್ರೆ ಅದು ಒಂದು ವೇಳೆ ಕಡಿಮೆ ಆಗ್ಲಿಲ್ಲ ಅಂದ್ರೆ ಅವ್ರ ಸಂಖ್ಯೆನೇ ಜಾಸ್ತಿ ಆಗ್ಬಿಡ್ತದೆ. ಸರಿ, ಎಚ್ ಡಿ ಕುಮಾರಸ್ವಾಮಿ ಅವರು